नम पवर् स्टार पुनीत राजकुमार अवर द्वित्व सिनेमादल्ली युवा राजकुमार कानिसिकोळ्ळता इद्दारे इन्नु पुनीत रवरु द्वित्व सिनेमादल्ली एष्टु पर्सेंट कानिसिकोळ्ळता इद्दारे पवर् स्टार अवर जेम्स सिनेमागे वॉइस कोड्ता इरोदाद्रु यारु जेम्स हागू द्वित्व सिनेमागळु यावाग रिलीज आगुत्ते इदर बग्गे संपूर्ण डीटेल्स अन्नु कोड्तीवि अदक्किंत मुंचे नीवु पक्का पुनीत रवर अभिमानियागिद्रे ई वीडियोनगळिगे लाइक माडि मत्तु नम्म चानल अन्नु सब्स्क्रैब आगि हौदु पवर् स्टार पुनीत राजकुमार अवरु चेतन कुमार निर्देशनदल्ली मूडी बंदिरुव जेम्स सिनेमाद संपूर्ण टॉकी पोर्शन अन्न मुगिसि द्वित्व सिनेमाद मोदल हंतद शूटिंग नल्ली पाल्गोळ्ळलु रेडी कूड आगिद्दरु इन्नु लूसिया ख्यातिय पवन रवर निर्देशनदल्ली द्वित्व सिनेमा मूडी बंदिद्दु केजीएफ सिनेमावन्न निर्माण माडिरुव विजय किरगुंदूरवर होंबाळे फिल्म्स द्वित्व सिनेमागे बंडवाळ हाकुत्तिदे इन्नु नमगे बंदिरुव माहितिय प्रकार द्वित्व सिनेमाद फस्ट लुक फोटो शूट नल्ली पुनीत रवरु भागियागिद्दारे एंब मातुगळु ಕೇಳಿ ಬಂದಿವೆ ಇನ್ನು ಆಫೀಷಿಯಲ್ ಆಗಿ ಸಿನಿಮಾ ತಂಡವೇ ಹೇಳಿಕೊಂಡ ಹಾಗೆ ಅಂದುಕೊಂಡಂತೆ ಆಗಿದ್ರೆ ಇದೇ 24 ರಿಂದ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಬೇಕಾಗಿತ್ತು ಆದರೆ ಅಜರಾಮರ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಅಕಾಲಿಕ ಮರಣದಿಂದ ಈಗ ದ್ವಿತ್ವ ಸಿನಿಮಾ ಸದ್ಯಕ್ಕೆ ನಿಂತು ಹೋಗಿದೆ ಆದರೆ ಹೊಂಬಾಳೆ ಫಿಲ್ಮ್ಸ್ ಮತ್ತು ಪವನ್ ಕುಮಾರ್ ಅವರ ಆಯ್ಕೆಯಂತೆ ಈಗ ಯುವ ರಾಜಕುಮಾರ್ ಅವರು ದ್ವಿತ್ವ ಸಿನಿಮಾವನ್ನ ಮಾಡಲಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿವೆ ಹೌದು ರಾಘವೇಂದ್ರ ರಾಜಕುಮಾರ್ ಅವರ ಮಗನಾಗಿರುವ युवराज कुमार अवरु युवरणधीर कंठीरव सिनेमादल्ली बिजी आगिद्दारे इन्नु पान इंडिया लेवल अल्ली दोड्ड मट्टदल्ली वैआरके सिनेमा निर्माणवागुत्तिद्दु वैआरके सिनेमागू मुंचेये द्वित्व सिनेमादल्ली युवराज कुमार अवरु कानिसिकोळ्ळलिद्दारे हौदु होंबाळे फिल्म्स मत्तु निर्देशकराद पवन कुमार अवरु ईगागले मातुकतेयन्न नडेसि युवराज कुमार अवरन्न द्वित्व सिनेमादल्ली फैनल माडिकोंडिद्दु पुनीत राजकुमार अवर स्थानवन्न युवराज कुमार अवरु तन्न पात्रक्के तुंबलिद्दारे हौदु पवन स्टार पुनीत राजकुमार अवरु द्वित्व सिनेमादल्ली अत्यंत विभिन्न क्यारेक्टर अन्नु सेलेक्ट माडिकोंडिद्दरु हागू हिंदेंदु माडिरद पात्रदल्ली मत्तु ಹಿಂದೆಂದು ಮಾಡಿರದ ಗೆಟಪ್ ನಲ್ಲಿ ದ್ವಿತ್ವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಬೇಕಾಗಿತ್ತು ಆದರೀಗ ಪುನೀತ್ ರವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಾಜ್ ಕುಟುಂಬದ ಯುವ ರಾಜಕುಮಾರ್ ಅವರು ಪುನೀತ್ ರವರು ಮಾಡಬೇಕಾಗಿದ್ದ ಪಾತ್ರವನ್ನ ಮಾಡುತ್ತಿದ್ದಾರೆ ಹಾಗೂ ಸಿನಿಮಾ ತಂಡ ಅಂದುಕೊಂಡಂತೆ ಈ ತಿಂಗಳ 24 ರಿಂದ ಶೂಟಿಂಗ್ ಮಾಡದೆ ಹೋದರೂ ಕೂಡ ಇನ್ನೊಂದೆರಡು ತಿಂಗಳಿನಲ್ಲಿ ಸಿನಿಮಾ ಆರಂಭವಾಗುವುದು ಕೂಡ ಕನ್ಫರ್ಮ್ ಆಗಿದೆ ಇದಿಷ್ಟೆಲ್ಲ ಈಗಾಗಲೇ ಜೇಮ್ಸ್ ಸಿನಿಮಾದ ಟಾಕಿ ಪೋರ್ಷನ್ ಅನ್ನು ಮುಗಿಸಿ ಕೊಟ್ಟಿರುವ ಪುನೀತ್ ರಾಜಕುಮಾರ್ ಅವರು ಇನ್ನೆರಡು ಸಾಂಗ್ ಗಳಲ್ಲಿ ಕಾಣಿಸಿಕೊಳ್ಳಬೇಕಾಗಿತ್ತು ಹಾಗೂ ಸಣ್ಣ ಪುಟ್ಟ ಪ್ಯಾಚ್ ಅಪ್ ವರ್ಕ್ ಗಳಲ್ಲೂ ಕೂಡ ಪುನೀತ್ ರಾಜಕುಮಾರ್ ಅವರು ಕಾಣಿಸಿಕೊಳ್ಳಬೇಕಾಗಿತ್ತು ಮತ್ತು ಜೇಮ್ ಸಿನಿಮಾದ ಡಬ್ಬಿಂಗ್ ಕೆಲಸಗಳು ಕೂಡ ಇನ್ನು ಆರಂಭವಾಗಿರಲಿಲ್ಲ ಇನ್ನು ಪುನೀತ್ ರವರ ವಾಯ್ಸ್ ಗೆ ಬದಲಾಗಿ ಶಿವಣ್ಣ ರವರು ಜೇಮ್ ಸಿನಿಮಾಗೆ ವಾಯ್ಸ್ ಅನ್ನು ಕೊಡಲಿದ್ದಾರೆ ಎಂಬ ಮಾತುಗಳು ಈ ಹಿಂದೆ ಕೇಳಿ ಬಂದಿದ್ದವು ಆದರೆ ಪುನೀತ್ ರವರ ಅಭಿಮಾನಿಗಳು ಯುವ ರಾಜಕುಮಾರ್ ಅವರನ್ನ ವಾಯ್ಸ್ ಕೊಡುವಂತೆ ಕೇಳುತ್ತಿದ್ದಾರೆ ಮತ್ತು ಚಿತ್ರತಂಡ ಕೂಡ ಇದರ ಬಗ್ಗೆ ಆಲೋಚನೆ ಕೂಡ ನಡೆಸುತ್ತಿದ್ದು ಶಿವಣ್ಣ ರವರು ವಾಯ್ಸ್ ಕೊಡಬೇಕಾ ಅಥವಾ ಯುವರಾಜ್ ಕುಮಾರ್ ಅವರು ವಾಯ್ಸ್ ಕೊಡಬೇಕಾ ಎಂಬುದರ ಬಗ್ಗೆ ಇನ್ನು ನಿರ್ಧಾರ ಕೂಡ ಮಾಡಿಲ್ಲ ಇನ್ನು ಜೇಮ್ ಚಿತ್ರತಂಡವೇ ಹೇಳಿಕೊಂಡ ಹಾಗೆ 2022 ರ ಮಾರ್ಚ್ 17ನೇ ತಾರೀಕು ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಜೇಮ್ ಸಿನಿಮಾವನ್ನ ವಿಶ್ವಾದ್ಯಂತ ಬಿಡುಗಡೆ ಮಾಡಲಿದ್ದೇವೆ ಹಾಗೂ ಸದ್ಯದಲ್ಲಿಯೇ ಯಾರು ವಾಯ್ಸ್ ನೀಡಲಿದ್ದಾರೆ ಎಂಬುದಷ್ಟೇ ಅಲ್ಲದೆ ಹೊಸ ಪೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂದು ಈಗಾಗಲೇ ಚಿತ್ರತಂಡ ಆಫೀಷಿಯಲ್ ಆಗಿ ಸ್ಪಷ್ಟಪಡಿಸಿದೆ ಇನ್ನು ಪುನೀತ್ ರಾಜಕುಮಾರ್ ಅವರ ದೊಡ್ಡ ಕನಸಾದ ದ್ವಿತ್ವ ಸಿನಿಮಾ ಕೂಡ ನಿಂತು ಹೋಗಬಾರದು ಎಂಬ ಕಾರಣಕ್ಕೆ ಹೊಂಬಾಳೆ ಫಿಲ್ಮ್ಸ್ ಮತ್ತು ಪವನ್ ಕುಮಾರ್ ಅವರು ಅಭಿಮಾನಿಗಳ ಆಶಯದಂತೆ ಯುವರಾಜ್ ಕುಮಾರ್ ಅವರನ್ನ ದ್ವಿತ್ವ ಸಿನಿಮಾದಲ್ಲಿ ಆಯ್ಕೆ ಮಾಡಿಕೊಳ್ಳಲಿದ್ದು ಸದ್ಯದಲ್ಲಿಯೇ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಲಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಹಾಗೂ ನೀವು ಯಾವ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ಕೂಡ ಪುನೀತ್ ರವರ ಅಭಿಮಾನಿಯಾಗಿದ್ದರೆ ವಿಡಿಯೋ ಲೈಕ್ ಮತ್ತು ಎಲ್ಲ ಕಡೆ ಶೇರ್ ಮಾಡಿ